ನಮಸ್ತೆ ಗೆಳೆಯರೆ, ಬನ್ನಿ. ನಿಮಗೆ ಈಗ ಮನೆ ಸೇರಿದಂತಹ ಶಿವಾಧಿಕ ಲಿಂಗದ ಪರಿಚಯ ಮಾಡಿಸಿಕೊಡುತ್ತೇನೆ. ಇದೇನಪ್ಪ ಇಷ್ಟು ದಿನ ಶಿವಲಿಂಗ ಅಂತಿದ್ದ ಅಹೋರಾತ್ರ ಶಿವಾಧಿಕ ಲಿಂಗ ಅಂತಿದ್ದಾನೆ ಅಂದರೆ, ಶಾಸ್ತ್ರಗಳಲ್ಲಿ ಸರ್ವಸಮಲಿಂಗ, ಶಿವಾಧಿಕ ಲಿಂಗ, ಬ್ರಹ್ಮಾಧಿಕ ಲಿಂಗ, ವಿಷ್ಣು ಅಧಿಕ ಲಿಂಗ ಅನೇಕ ರೀತಿಯವಿದೆ. ಎಷ್ಟು ಅದ್ಭುತವಾಗಿದೆ ಶಾಸ್ತ್ರಗಳು ಅಂದರೆ ತುಂಬ ಖುಷಿಯಾಗುತ್ತೆ. ಏನಪ್ಪ ಅಹೋರಾತ್ರ ಮೂರ್ತಿ ಪೂಜನೆಯ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಇದು ತುಂಬ ಶ್ರೇಷ್ಠವಾದ ವಿಚಾರ. ಇದು ಮೂರ್ತಿ ಪೂಜನೆಯಲ್ಲ, ಇದು ಒಂದು ಕ್ರಮದ ಪೂಜನೆ, ಇದೊಂದು ಕಾಯಕ ಪೂಜನೆ, ಇದೊಂದು ಕೆಲಸದ ಪೂಜನೆ. ಕೆಲಸಕ್ಕೆ ಮಾದರಿಯಾಗಿದೆ ಶಿವಲಿಂಗ. ಶಿವಲಿಂಗವೆಂದರೆ ಶಿವನಲ್ಲ, ಶಿವನ ಕಾಯಕ ಎನ್ನುವುದು ಶಿವಪುರಾಣದಲ್ಲಿ ಬರುತ್ತದೆ. ಆ ಸಂದರ್ಭದಲ್ಲಿ ಶಿವಪುರಾಣದಲ್ಲಿ ಭೂಮಿಯ ಆರಂಭ ಕಾಲದಲ್ಲಿ ಭೂಮಿಯನ್ನು ಸಂಪೂರ್ಣಗೊಳಿಸಿದಾಗ ಎಲ್ಲ ಅಭಿಯಂತರರು ಹಿಂತಿರುಗುತ್ತಿದ್ದರು. ಭೂಮಿಯ ಆರಂಭ ಕಾಲದಲ್ಲಿ ಎಲ್ಲ ಅಭಿಯಂತರರು ಅವರವರ ಲೋಕಗಳಿಗೆ ಹಿಂತಿರುಗುತ್ತಿದ್ದಾಗ, ಏನಪ್ಪ ಅವರವರ ಲೋಕಗಳು ಅಂದರೆ, ನಾವು ಸೌರಮಂಡಲದಲ್ಲಿದ್ದೀವಲ್ಲ, ಹಾಗೆ ಆಗಸ್ಟ್ದಲ್ಲಿ ಕಾಣುವ ಎಲ್ಲ ನಕ್ಷತ್ರಗಳಿಗೂ ಒಂದೊಂದು ಸೌರಮಂಡಲ ಇದೆ, ಒಂದೊಂದು ಪೃಥ್ವಿ ಇದೆ, ಅಲ್ಲಿ ಜೀವಿಗಳಿದ್ದಾರೆ. ಅವರ ಲೋಕಗಳಿಗೆ ಅವರು ಹಿಂದಿರುಗುವಾಗ ತುಂಬ ಜನ ಇಲ್ಲೇ ಉಳ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಇಲ್ಲಿನ ಕಬ್ಬಿನ ರುಚಿಗೆ ಬಲಿಯಾಗ್ಬಿಡ್ತಾರೆ. ಬೇರೆ ಯಾವ ಲೋಕಗಳಲ್ಲೂ ಆ ಕಬ್ಬಿನ ರುಚಿ ಇರೋದಿಲ್ಲ ಅನ್ಸುತ್ತೆ ಅವರವ್ರ ಲೋಕದಲ್ಲಿ. ಅದಕ್ಕೆ ಈ ಕಬ್ಬಿನ ರುಚಿ ತಗೊಂಡು ಇಲ್ಲೇ ಇರ್ತೀವಿ ಅಂತಾರೆ. ಶಿವ ಹೇಳ್ತಾನೆ, ಇದು ಮೃತ್ಯು ಲೋಕ, ಇಲ್ಲಿ ನೀವು ಮರಣ ಹಾಕಬೇಕಾಗತ್ತೆ, ಬನ್ನಿ ಹೋಗೋಣ ಅಂತ. ಅವ್ರು ಕೇಳೋದಿಲ್ಲ, ಶಿವನನ್ನು ಕೇಳ್ಕೊಂಡ್ಬಿಡ್ತಾರೆ, ನಾವು ಭೂಮಿಲೇ ಇರ್ತೀವಿ ಅಂತ. ಆ ಸಂದರ್ಭದಲ್ಲಿ ಅವರು ಶಿವನನ್ನು ಹಿಂದಿರುಗಬೇಕಾದ್ರೆ, ನಾವು ನಿನ್ನ ಆರಾಧನೆ ಮಾಡಬೇಕು, ನಿನ್ನ ದೇವಾಲಯ ಕಟ್ಟಬೇಕು ಅಂದರೆ ಶಿವ ಒಪ್ಪೋದಿಲ್ಲ. ಇಲ್ಲಿ ವ್ಯಕ್ತಿ ಮೌಲ್ಯ ಬೇಡ, ಇವನ ಕರ್ತವ್ಯ ಇವನು ಮಾಡಿದ್ದಾನೆ, ಇವನ ಕಾಯಕದ ಪೂಜೆ ಮಾಡಿ ಅಂತೇಳಿ ಈ ಕಾಯಕದ ಪರಿಚಯ ಮಾಡಿಸ್ಕೊಡ್ತಾನೆ. ಸರ್ವಸಮಲಿಂಗದಲ್ಲಿ ಎಲ್ಲವೂ ಸಮವಾಗಿರುತ್ತೆ. ಬನ್ನಿ ತೋರಿಸ್ತೀನಿ. ಇದು ಶಿವಭಾಗ. ಈ ಶಿವಭಾಗ ಶಲಾಕಾಗ್ರ ಅಂತ ಇಟ್ಕೊಳ್ಳೋಣ ಹೂವಿನಲ್ಲಿ. ಈ ಶಿವಭಾಗದಲ್ಲಿ ಮೂರು ಭಾಗಗಳಿರುತ್ತೆ, ಬ್ರಹ್ಮ ಭಾಗ, ವಿಷ್ಣು ಭಾಗ, ಶಿವಭಾಗ. ಸರ್ವಸಮಲಿಂಗದಲ್ಲಿ ಮೂರು ಸಮವಾಗಿರುತ್ತೆ ಅಂದರೆ, ಮುಕ್ತಿಕಾರಕರಾದವರಿಗೆ, ಆಧ್ಯಾತ್ಮದ ಆಳಕ್ಕೆ ಹೊಕ್ಕುವವರಿಗೆ ಸರ್ವಸಮಲಿಂಗದ ಪೂಜೆ ಬೇಕಾಗುತ್ತೆ. ಆದರೆ ಇಲ್ಲಿ ಶುಭಾಶುಭ ಪರಿತ್ಯಾಗಿ ಅಂತಾರೆ, ಅಂದರೆ ಅವರಿಗೆ ಅಶುಭ ಆದರೂ ಸಂತೋಷವಾಗಿರ್ತಾರೆ, ಶುಭ ಆದರೂ ಸಂತೋಷವಾಗಿರ್ತಾರೆ, ಅವರಿಗೆ ಸರ್ವಸಮಲಿಂಗ ಬೇಕಾಗುತ್ತೆ. ಆದರೆ ಇಲ್ಲಿ ಮೂರು ವಿಧ ಇದೆ. ಏನಿದು? ಬ್ರಹ್ಮ ಭಾಗ, ವಿಷ್ಣು ಭಾಗ, ಶಿವಭಾಗ. ಇದು ಶಿವಾಧಿಕ ಲಿಂಗ ಅಂದರೆ ಸೃಷ್ಟಿ ಸ್ಥಿತಿ ಲಯ. ಲಯಕಾರಕ ಅಂದರೆ ಲೇವಾದೇವಿ ವ್ಯವಹಾರಗಳಿಗೆ, ಉದ್ಯೋಗ ವ್ಯವಹಾರಗಳಿಗೆ, ಮತ್ತು ನಾವು ಮಾಡುವ ಎಲ್ಲ ಕಾಯಕಗಳಿಗೆ ಶಿವನ ಅಧಿಕವಾಗಿರುವ ಭಾಗವನ್ನು ಶಿವಾಧಿಕ ಲಿಂಗ ಅಂತ ಹೇಳ್ತಾರೆ. ಇದು ಶಿವಾಧಿಕ ಲಿಂಗ ತುಂಬ ಎಲ್ಲ ವ್ಯಾಪಾರಿಗಳಿಗೆ, ಹೆಚ್ಚು ಲಾಭ ಬಯಸುವವರಿಗೆ, ಶುಭ ಬಯಸುವವರಿಗೆ, ತಾವು ಮಾಡುವ ಎಲ್ಲ ಕೆಲಸಗಳಲ್ಲೂ ಸಿದ್ಧಿ ಬಯಸುವವರಿಗೆ ಶಿವಾಧಿಕ ಲಿಂಗ ತುಂಬ ಶ್ರೇಷ್ಠ. ಮತ್ತು ಫುಡ್ಡು, ನ್ಯೂಟ್ರಿಷನ್ನು, ಹೋಟೆಲ್ ಇಂಡಸ್ಟ್ರಿ, ಇದು ಪ್ರೊಟೆಕ್ಷನ್ನು, ಇದು ಹೌದು ವಿಷ್ಣುವಿನ ಕೆಲಸ. ಸ್ಥಿತಿ ಕ್ಷತ್ರಿಯರು ಅವರಿಗೆಲ್ಲ ವಿಷ್ಣು ಅಧಿಕ ಲಿಂಗ ಬೇಕಾಗುತ್ತೆ. ಇನ್ನು ಲೋಕ ಕಲ್ಯಾಣ ಬಯಸುವಂತಹ ಬ್ರಾಹ್ಮಣತ್ವ, ಇದೇನಪ್ಪ ಅಹೋರಾತ್ರ ವರ್ಣಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಬಿಡಿ. ವರ್ಣ ಹುಟ್ಟಿನಿಂದ ಬರುವುದಲ್ಲ, ಕೆಲವರು ಹುಟ್ಟುತಃ ಪವಿತ್ರವಾದ ಆಲೋಚನೆಗಳನ್ನು ಹೊಂದು ಅವರು ಇನ್ನೊಬ್ಬರಿಗೆ ಬುದ್ಧಿ ಹೇಳುವಂತ ಆಗಿರುತ್ತಾರೆ. ಯಾವುದೇ ಹೊಟ್ಟೆಯಲ್ಲಿ ಹುಟ್ಟಿದ್ರು ಅವರು ಬ್ರಹ್ಮತ್ವದ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಬ್ರಹ್ಮಾಧಿಕ ಲಿಂಗ ಬೇಕಾಗುತ್ತೆ. ಹೀಗೆ ಈ ಶಿವಾಧಿಕ ಲಿಂಗದ ಪರಿಚಯ ಆಗಬೇಕಾಗಿತ್ತು, ಅದಕ್ಕೆ ಮಾಡಿಸ್ದೆ. ಇದರ ಮೇಲೆ ಶ್ರೀಯಂತ್ರ ಕೆತ್ತಲಾಗಿದೆ, ಬನ್ನಿ ಹತ್ರ. ನೋಡಿ, ಈ ಶ್ರೀಯಂತ್ರದ ಸಮೇತ ಈ ಬ್ರಹ್ಮ ಎನ್ನುವ ಈ ನೋಡಿ ನಂದ್ಯಾವರ್ತ ಅನ್ನುವ ದಾರುಜ, ಇದು ಮೃತ ದಾರುಜವನ್ನು ತಗೋತಾರೆ. ಇಟ್ಟಂತ ಇರುವಾಗ ಕಡಿಯೋಕ್ಕೆ ಆಗೋದಿಲ್ಲ, ಇದು ಕಲ್ಲಿನಂತಿರುತ್ತೆ.
ಇದು ರೋಸ್ ವುಡ್. ಇದು ಈ ರೋಸ್ ವುಡ್ ಕಲ್ಲಿನಂತಿರುತ್ತೆ, ಅಷ್ಟು ಗಟ್ಟಿ, ಕೆತ್ತುವುದಕ್ಕೆ ಆಗೋದಿಲ್ಲ ಇದು. ಈ ಮರ ಅದಷ್ಟಕ್ಕದೇ ಮರಣ ಆದರೆ ಮಾತ್ರ ರೋಸ್ ವುಡ್ ವುಡ್ ಆಗುತ್ತೆ. ಇದು ಇದನ್ನ ಕಲ್ಲು ಅಂತಲೇ ಕರೀತಾರೆ. ಇವನ್ನೆಲ್ಲ ಮೃತ ವೃಕ್ಷಗಳಿಂದ ತೆಗೆದುಕೊಳ್ಳಲಾಗುತ್ತೆ ಶ್ರೇಷ್ಠವಾದ ವೇದಿಕ್ ಪ್ರೊಸೀಜರ್ಸ್ ಅಲ್ಲಿ. ಈ ನೋಡಿ, ಈ ಶಿವಭಾಗವನ್ನ ನಂದ್ಯಾವರ್ತದ ಈ ಬ್ರಹ್ಮ ಭಾಗದಲ್ಲಿ ಬ್ರಹ್ಮ ಭಾಗ ಮಾತ್ರ ಹೋಗುವ ಹಾಗೆ ಹೀಗೆ ಪ್ರತಿಷ್ಠೆ ಮಾಡ್ತಾರೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹೋಯಿತು ಇಲ್ಲಿ ಕೂತ್ಕೊಂಡು ನೋಡಿ ನೋಡಿ ನೋಡಿ. ಇಲ್ಲಿ ನವರತ್ನಗಳಿಗಾಗಿ 9 ರಂಧ್ರಗಳನ್ನು ತೆಗೆಯಲಾಗಿದೆ. ನೋಡಿ ಇಲ್ಲಿ ಹತ್ತಿರದಿಂದ ತೋರಿಸು. ನವರತ್ನಗಳು ಇಲ್ಲಿ ಪೋಣಿಸಲಾಗುತ್ತೆ ಅವರವರ ದಿಕ್ಕಿಗೆ ಅನುಸಾರವಾಗಿ. ರವಿಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಮಾಣಿಕ್ಯ ಮಧ್ಯದಲ್ಲಿ, ವಜ್ರ ಮೇಲ್ಗಡೆ, ಹೀಗೆ ಕೆಳಗಡೆ ಶನಿ ಅಂದರೆ ನೀಲ, ಶನಿಯ ಅಕ್ಕಪಕ್ಕ ಗೋಮೇಧಕ ಮತ್ತು ವೈಡೂರ್ಯ, ಮತ್ತು ಮಧ್ಯದಲ್ಲಿ ಸೂರ್ಯನ ಅಕ್ಕಪಕ್ಕ ಮಂಗಳ ಮತ್ತು ಗುರು ಪುಷ್ಯರಾಗ, ಮೇಲ್ಗಡೆ ಶುಕ್ರನ ಅಕ್ಕಪಕ್ಕ ಚಂದ್ರ ಮತ್ತು ಬುಧ, ಮರಕಥ ಅಂತ ಕರೀತಾರೆ. ಹೀಗೆ ನಂದ್ಯಾವರ್ತ ಶಿಲೆಯಲ್ಲಿ ಇವರು ಸೇರ್ಕೋತಾರೆ. ಇದಾದ ನಂತರ ಇಲ್ಲಿ ಬರುತ್ತೆ ನೋಡಿ ಪಾರ್ವತಿ ಭಾಗ. ನೋಡಿ ಎಷ್ಟು ಚೆನ್ನಾಗಿದೆ ಪಾರ್ವತಿ ಭಾಗ, ಹತ್ತಿರದಿಂದ ತೋರಿಸಿ. ಇದರಲ್ಲಿ ಶ್ರೀಯಂತ್ರದ ಉಳಿದ ಭಾಗ ಇರುತ್ತೆ, ಇದನ್ನು ಪಾಣಿಪೀಠ ಅಂತಾರೆ. ಇದರಿಂದನೇ ಪಾಣಿಗ್ರಹಣ ಅಂತ ಬಂದಿದ್ದು, ಅಂದರೆ ಹೆಣ್ಣು ಗಂಡನ್ನು ಸೇರೋ ವಿಧಾನವನ್ನು ಪಾಣಿಗ್ರಹಣ ಅಂತಾರೆ. ಹೆಣ್ಣು ಗಂಡಿನಲ್ಲಿ ಸೇರುವುದು, ಪಾರ್ವತಿ ಶಿವನಲ್ಲಿ ಸೇರುವುದು. ಇದು ಉತ್ತರಕ್ಕೆ ಕೈಲಾಸ ಪರ್ವತದ ಕಡೆ ತಿರುಗಿರುತ್ತೆ. ಇದು ಪಾಣಿಗ್ರಹಣ ಆಯಿತು ಶಿವ ಮತ್ತು ಪಾರ್ವತಿಯರಿಗೆ. ನೋಡಿ ಇವಾಗ ಪೂರ್ಣ ಶ್ರೀಯಂತ್ರದ ರಚನೆ, ಹತ್ರ ಬನ್ನಿ. ಎಷ್ಟು ಚೆಂದ ಇದೆ. ಹೀಗೆ ಸಂಪೂರ್ಣ ಶಿವಲಿಂಗವಾಯಿತು. ಈ ಶಿವಲಿಂಗ ನೀರಲ್ಲಿಡಬಹುದು, ದಾರುಜ ಲಿಂಗವಾದರೂ ನೀರಲ್ಲಿಡಬಹುದು. ನೀರಲ್ಲಿ ಇದನ್ನು ಜಲಾದಿವಾಸ ಅಂತ ಮಾಡ್ತಾರೆ. ಜಲದ ಒಳಗಡೆ ಅಧಿವಾಸ ಮಾಡಿಸ್ತಾರೆ, ಧಾನ್ಯಾದಿವಾಸ ಅಂತ. ಅಂದರೆ ಭತ್ತದ ಧಾನ್ಯದಲ್ಲಿ ಇದನ್ನು ಇಡಲಾಗತ್ತೆ 1 ಅಥವಾ 3 ಹಾಗೆ. ಧನಾದಿವಾಸ ಕಾಯಿನ್ಸಲ್ಲಿಡ್ತಾರೆ, ಕ್ಷೀರಾದಿವಾಸ ಹಾಲಿನಲ್ಲಿಡ್ತಾರೆ, ಘೃತಾದಿವಾಸ ತುಪ್ಪದಲ್ಲಿಡ್ತಾರೆ, ಅದು ನಾಟಿ ಹಸುವಿನ ತುಪ್ಪದಲ್ಲಿ. ಹೀಗೆ ತುಪ್ಪದ ಅಧಿವಾಸ ಆಗಿದೆ ಅದಕ್ಕೆ. ಹೀಗೆ ಈ ನೋಡಿ ಅನೇಕ ಸೈಜ್ಗಳು ಬರುತ್ತೆ. ಇದನ್ನು ಕೆತ್ತುವುದಂತೂ ತುಂಬ ಕಷ್ಟ ಈ ಶಿವಲಿಂಗ, ಯಾಕಂದರೆ ತುಂಬ ಸೆನ್ಸಿಟಿವ್ ವರ್ಕ್. ಹೀಗೆ ಅನೇಕ, ಇದು ನಮ್ಮ ಕರೆಕ್ಟಾಗಿ ಶಿವನ ಸಿದ್ಧಾಂತಗಳಿಗೆ ಅನುಸಾರವಾಗಿ 5.5 ಮಾಡಲಾಗಿದೆ. ತುಂಬ ಚೆನ್ನಾಗಿರುತ್ತೆ ಗೆಳೆಯರೆ ಈ ಶಿವಲಿಂಗದ ವಿಚಾರ. ನವರಾತ್ರಿಗೆ ಶಿವಲಿಂಗದ ಕೆಲಸ ಮಾಡ್ತಾ ಇದ್ರೆ ತುಂಬಾ ಮನಸ್ಸಿಗೆ ಶಾಂತಿ, ಸುಖ, ನೆಮ್ಮದಿ ಸಿಗುತ್ತೆ. ಯಾವಾಗಲೂ ಇವುಗಳನ್ನು ಮಾಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ ಇದರ ಬಗ್ಗೆ ರಿಸರ್ಚ್ ಮಾಡೋದು. ತೃಷ್ಟ ಪ್ರಜಾಪತಿ ಒಂದು ವರದಿಂದ ದಾರುಜ ಶಿಲ್ಪ ಬೆಳಕಿಗೆ ಬಂತು. ಹೀಗೆ ಶಿಲ್ಪದ ಕೆಲಸಗಳು, ಕಲ್ಲಿನ ಕೆಲಸಗಳು, ತಾಮ್ರದ ಕೆಲಸಗಳು ಇವುಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಕಾಶ್ಯಪ ಶಿಲ್ಪಶಾಸ್ತ್ರ, ಮನುಷ್ಯಾಲಯ ಚಂದ್ರಿಕ, ಮಾನಸಾರ, ಮೈಮಾತ, ಸಮರಾಂಗಣ ಸೂತ್ರಧಾರ ಇವುಗಳನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ದಾರೆ. ಮನಸ್ಸಿಗೆ ಏನೋ ಒಂಥರ ಇಂಪು, ಸಂತೋಷ ಆಗುತ್ತೆ. ನೋಡಿ ಇಲ್ಲಿ ಇಬ್ಬರಿದ್ದಾರೆ ಶಿವಲಿಂಗಗಳು. ಈ ಶ್ರದ್ಧೆಯಿಂದ ತಿಂಗಳುಗಟ್ಟಲೆ ಇದನ್ನು ಮಾಡೋದ್ರಲ್ಲಿ ತೃಪ್ತಿ ಸಿಗುತ್ತೆ. ಧನ್ಯವಾದ. ಅಹೋರಾತ್ರ.